ಭಾನುವಾರದಂದು ಪುರವನದ ಬಳಿ ಬೀದಿ ಬದಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರ ಮೇಲೆ ಕೊಳಕು ನೀರನ್ನು ಚೆಲ್ಲಿ ಅವರನ್ನು ಅಲ್ಲಿಂದ ಎಬ್ಬಿಸಲು ಮುಂದಾಗಿರುವಂತಹ ಅಧಿಕಾರಿಗಳ ಕ್ರಮವನ್ನು ಜೆಆರ್ ಲೋಪೋ ಖಂಡಿಸಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಾಳೆ ತಾನು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಜನತೆ ಅಭಿವೃದ್ಧಿಯ ಪರ ಚಿಂತನೆ ಮಾಡುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ಮನವಿಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಅವರು ಭಾನುವಾರದಂದು ಜಿಲ್ಲಾಡಳಿತ ಬೀದಿ ಬದಿ ವ್ಯಾಪಾರಿಗಳನ್ನು ಎಬ್ಬಿಸಲು ಮಾಡಿರುವಂತಹ ನೀತಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೀದಿ ವ್ಯಾಪಾರ ಮಾಡಲು ಬಂದು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಾ ಇದ್ದವರನ್ನು ಎಬ್ಬಿಸುವ ರೀತಿ ಇದು ಸರಿಯೇ ಎಂದು ಪ್ರಶ್ನಿಸಿದ ಅವರು, ಅವರನ್ನು ಎಬ್ಬಿಸುವ ಸಂದರ್ಭದಲ್ಲಿ ಮಾನವೀಯತೆ ಇರಬೇಕು. ರಸ್ತೆ ಬದಿಯಲ್ಲಿ ಫುಡ್ ಫೆಸ್ಟಿವಲ್ ರಾತ್ರಿ 12 ಗಂಟೆಯವರೆಗೆ ನೀವು ಬಸ್ ಸಂಚಾರ ಸ್ಥಗಿತಗೊಳಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡಿದ್ದು ಸರಿಯ. ಕರಾವಳಿ ಮೈದಾನದ ಒಳಗಡೆ ನೀವು ಮಾಡಬಹುದಿತ್ತಲ್ವಾ? ಅಧಿಕೃತ ಟೂರಿಸಂ ಮಾಡಿದ್ದು ತಪ್ಪಲ್ಲವೇ ಎಂದು ಪ್ರಶ್ನಿಸಿದರು. ಇದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹೇಗೆ ಅನುಮತಿ ನೀಡಿತ್ತು ಎಂದು ಪ್ರಶ್ನಿಸಿದರು. ನಮ್ಮ ಬೀದಿ ವ್ಯಾಪಾರಿಗಳ ಮೇಲೆ ಕೊಳಕು ನೀರನ್ನು ಹಾಯಿಸಿ ಅವರನ್ನು ಅಲ್ಲಿಂದ ತೆಗಿಲಿಕ್ಕೆ ಅಥವಾ ಅವರನ್ನು ತೆರವು ಮಾಡಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆ ಅಥವಾ ಜನಪ್ರತಿನಿಧಿಗಳು ಪ್ರಯತ್ನ ಮಾಡಿದರು ಸ್ಥಳೀಯ ಅಂತ ನನಗೆ ತಿಳಿದು ಬಂತು. ನನಗೆ ತುಂಬ ಕೇಳಿ ಬೇಸರವಾಯಿತು. ಯಾಕೆ ಬೇಸರ ಆಯಿತು ಅಂದರೆ, ಎಲ್ಲಿಂದಲೋ ಊರಿನವರು, ಪರ ಊರಿನವರು, ಎಲ್ಲಿಂದಲೋ ಬೀದಿಯಲ್ಲಿ ಬೀದಿಯ ಜೊತೆ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಈಗ ದಿನ ಮಾಡುವವರಲ್ಲ, ಅಪರೂಪದಲ್ಲಿ ಏನೋ ವ್ಯಾಪಾರ ಮಾಡ್ತಾರೆ ದಿನ ಆದರೂ ಕೂಡ, ಹೊಟ್ಟೆಯ ಗಳಿಕೆಗೋಸ್ಕರ ಅವರು ಮಾಡುವಂಥ ವ್ಯಾಪಾರ, ಅವರನ್ನು ತೆಗೆಯುವಂಥ ರೀತಿಗಳು ಕೂಡ ಮಾನವೀಯ ರೀತಿಗಳಾಗಿವೆ. ನಂದು ಕೋರಿಕೆ ಅಷ್ಟೇ, ಯಾವುದೇ ಅಭಿವೃದ್ಧಿ ಆದರೆ ಅದರಲ್ಲಿ ಮಾನವೀಯತೆ ಇರಬೇಕು. ಮಾನವೀಯತೆ ಇಲ್ಲದಿದ್ದರೆ ಯಾರಿಗೋಸ್ಕರ ಸರ್ಕಾರ? ಯಾರಿಗೋಸ್ಕರ? ಜನರಿಗೋಸ್ಕರ ಸರ್ಕಾರ. ಜನರಿಗೋಸ್ಕರ, ಜನರ ಭಾವನೆಗಳನ್ನು ಹಾಳು ಮಾಡಿ ನಾವು ಸರ್. ಮೊನ್ನೆ ಟೂರಿಸಮ್ ಅಂತ ಹೇಳಿ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನು ಇಟ್ಟರು, ಅವ್ರಿಗೆ ಯಾವ ಕಾನೂನುಗಳು ಸರಿಸಮಾನತೆ ಆಯಿತು ಸ್ವಾಮಿ? ಹೇಗೆ ಮಹಾನಗರ ಪಾಲಿಕೆ ರಸ್ತೆ ಬದಿಯಲ್ಲಿ ಅಂಥ ರಾತ್ರಿ 12 ಗಂಟೆಯವರೆಗಡೆ ಒಳಗೆ ಮೈಕಿ ಇಟ್ಟು ಬಿಟ್ಟು ಬೊಬ್ಬೆ ಹೊಡೆದು ಎಂಥ ಟೂರಿಸಮ್ ಅದು? ಆ ಟೂರಿಸಮ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಕರಾವಳಿ ಮೈದಾನ ಇತ್ತಲ್ಲ, ಅದಕ್ಕೆ ಕಾನೂನು ಇಲ್ವಾ? ಹೇಗೆ ಕೊಟ್ಟರು ಅದಕ್ಕೆ? ಹೇಗೆ ಲಾ ಆ್ಯಂಡ್ ಆರ್ಡರ್ನ ಅವ್ರು ಕೊಟ್ಟರು? ಜಿಲ್ಲಾಧಿಕಾರಿಗಳು ಹೇಗೆ ಅನುಮತಿ ಕೊಟ್ಟರು ಅದಕ್ಕೆ? ರಸ್ತೆಯಲ್ಲಿ ಬಸ್ಗಳು ಹೋಗ್ಲಿಕ್ಕೆ ಇರುವ ರಸ್ತೆ, ಜನರು ನಡೆದಾಡಿಕೊಂಡು ಹೋಗುವಂಥ ರಸ್ತೆ, ಅದರಲ್ಲಿ ನೀವು ಅಧಿಕೃತವಾಗಿ ಟೂರಿಸಮ್ ಅಂತ ಹೇಳಿ ವ್ಯಾಪಾರಗಳನ್ನು ಮಾಡ್ತೀರಾ? ಇದು ತಪ್ಪಲ್ವಾ? ಹಾಗಾದರೆ ಈ ಬಡ ಜನರು ಕೂತ್ಕೊಂಡು ಅವರಿಗೆ ಒಂದು ಇದು ಮಾಡುವಾಗ ಅಂತ ಲಾಸ್ ಮಾಡಿ ತೊಂದರೆ ಮಾಡಿ ಅವರ ಕಣ್ಣಿನಿಂದ ನೀರು ಬರುವಂತೆ ಯಾಕೆ ಮಾಡಬೇಕು? ಇದು ತಪ್ಪು. ಇದು ಮಾಡುವುದು ಯಾವುದು ಒಂದು ದೃಷ್ಟಿ ಇದ್ರೆ ಆ ದೃಷ್ಟಿಗೆ ಅದನ್ನು ಅಳವಡಿಸುವ ಅನುಷ್ಠಾನ ಮಾಡುವಂಥ ದೃಷ್ಟಿ ತಪ್ಪಾಗಿರ್ತದೆ ಎಂದು ಹೇಳಲಿಕ್ಕೆ ನಿಮ್ಮ ಹತ್ರ ನಾನು ಇಷ್ಟಪಡ್ತೀನಿ. ಮಧ್ಯಾಹ್ನ 12:30 ಗಂಟೆಗೆ ನಮ್ಮ ನಾಮಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ತಾವೆಲ್ಲರೂ ಬರಬೇಕಾಗಿ ಕೂಡ ತಮಗೆಲ್ಲರಿಗೂ ನಾನು ಆತ್ಮೀಯ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂಥ ಪಕ್ಷ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಪಕ್ಷ, ಸರ್ವ ಧರ್ಮಗಳನ್ನು, ಸರ್ವ ಭಾಷೆಗಳನ್ನು ಮತ್ತು ವಿಭಿನ್ನ ನಮ್ಮ ದೇಶದ ಸಂಸ್ಕೃತಿಗಳನ್ನು ಗೌರವಿಸುವಂಥದ್ದು ಮತ್ತು ರಕ್ಷಣೆ ಮಾಡಿಕೊಂಡು ಹೋಗುವಂಥ ಪಕ್ಷ, ಯಾವಾಗಲೂ ಬಡವರ ಏಳಿಗೆಯ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಪಕ್ಷ. ಈ ತತ್ವಗಳನ್ನು ನಮ್ಮ ಹಿರಿಯ ನಾಯಕರುಗಳು ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಸಿಗುವ ಮುಂಚೆಯಿಂದಲೂ ಕೂಡ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ ಮತ್ತು ಈಗಿನವರೆಗೂ ಎಲ್ಲ ನಾಯಕರು ಇದನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮುಂದೆ ಹೋದ ದೇಶಗಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಭ್ರಷ್ಟಾಚಾರ ಇರ್ತದೆ. ಆದರೆ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಿರ್ಮೂಲ ಮಾಡ್ತೀವಿ ಅಂದರೆ ನಾವು ಯಾವುದೋ ಒಂದು ಇಥಿಯೋಪಿಯನ್ ಸೊಸೈಟಿಯಲ್ಲಿ ಇದ್ದೀವಿ ಅಂತ ಹೇಳ್ಬೇಕು. ಆದರೆ ಆದಷ್ಟು ಕಡಿಮೆ, ಅದ್ರ ಆದಷ್ಟು ತೊಲಗಿಸುವಂತೆ ಮಾಡಬೇಕು. ಭ್ರಷ್ಟಾಚಾರ ಹೋಗಬೇಕಾದ್ರೆ ಕಾನೂನಿನ ತೆಗೆಯಲಿಕ್ಕೆ ಆಗೋಲ್ಲ. ನಮ್ಮ ನಮ್ಮೊಳಗೆ ಆ ಹೆದರಿಕೆ ಇರಬೇಕು. ನಮ್ಮ ಶಿಕ್ಷಣ ಸುಸಂಸ್ಕೃತಿಯ ಆದಂಥ ವ್ಯಕ್ತಿಗಳ ನಿರ್ಮಾಣ ಮಾಡುವಂಥ ಶಿಕ್ಷಣ ಇರಬೇಕು. ಅದರಿಂದ ಒಳ್ಳೆಯ ವ್ಯಕ್ತಿಗಳು ರೂಪಣೆ ಆಗ್ತಾರೆ. ಆ ಒಳ್ಳೆಯ ವ್ಯಕ್ತಿಗಳು ರೂಪಣೆ ಆದರೆ ಒಳ್ಳೆಯ ಸಮಾಜ ರೂಪಣೆ ಆಗ್ತದೆ. ಇದೆಲ್ಲ ಚಿಂತನೆಗಳು ಬೇಕಾಗ್ತದೆ.